मृत्तिका संग्रह अभियानद अंगवागि केंपेगौड रथ इंदु उत्तर कन्नड जिल्लेय शिरसिगे आगमिसिदाग पूर्ण कुंभदोंदिगे स्वागतिसलायितु। विधानसभाध्यक्ष विश्वेश्वर हेगडे कागेरी केंपेगौड अवर भावचित्रक्के पुष्पनमन सल्लिसिदरु। ಬಳಿಕ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಗುರುತಿಸಿಕೊಳ್ಳಲು ಕೆಂಪೇಗೌಡರ ಕೊಡುಗೆ ಅವಿಸ್ಮರಣೀಯ, ಕೆಂಪೇಗೌಡರ ಪ್ರತಿಮೆ ಸ್ಥಾಪನೆ ನಾಡಿಗೆ ಹೆಮ್ಮೆಯ ವಿಚಾರ ಎಂದರು। ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನವೆಂಬರ್ 11 ರಂದು ಕೆಂಪೇಗೌಡರ ಪ್ರತಿಮೆ ಅನಾವರಣಗೊಳ್ಳಲಿದೆ। ಈ ಹಿನ್ನೆಲೆಯಲ್ಲಿ ಪ್ರತಿ ಜಿಲ್ಲೆಯಿಂದ ಮೃತ್ತಿಕೆ ಸಂಗ್ರಹ ಅಭಿಯಾನ ನಡೆಯುತ್ತಿದೆ ಎಂದು ತಿಳಿಸಿದರು। ಜನ್ಮದಿನದ ಶುಭಾಶಯವನ್ನು ನಾಡಿನ ಜನತೆಗೆ ಅರ್ಪಿಸುತ್ತಾ ವಲ್ಲಭಾಯಿ ಪಟೇಲ್ ಅವರು ಈ ರಾಷ್ಟ್ರದ ಒಂದು ಏಕತೆ ಅಖಂಡತೆ ಸಮಗ್ರತೆಯ ರಕ್ಷಣೆಗಾಗಿ ಮಾಡಿರುವಂತ ಕೆಲಸವನ್ನ ಸ್ಮರಿಸಿಕೊಳ್ಳುತ್ತಾ ಅವರ ಮಾರ್ಗದಲ್ಲಿ ನಾವೆಲ್ಲರೂ ಮುನ್ನಡೆಯೋದಕ್ಕೆ ದೇಶವೇ ಮೊದಲು ಅನ್ನುವಂತ ಭಾವವನ್ನ ಜಾಗೃತಗೊಳಿಸಿಕೊಂಡು ಮುಂದೆ ಹೋಗೋದಕ್ಕೆ ನಾವೆಲ್ಲ ಒಟ್ಟಾದ ಪ್ರಯತ್ನ ಮಾಡೋಣ। ಕೆಂಪೇಗೌಡರು ಬೆಂಗಳೂರಿನ ಒಂದು ಅಭಿವೃದ್ಧಿಗೋಸ್ಕರವಾಗಿ ಅವರು ಸಮಗ್ರ ಚಿಂತನೆಯನ್ನ ಮಾಡಿ ಎಲ್ಲಾ ರೀತಿಯ ತಮ್ಮ ಕೊಡುಗೆಯನ್ನ ಕೊಟ್ಟಿದ್ದಾರೆ। ಹಾಗಾಗಿ ಇವತ್ತು ಬೆಂಗಳೂರು ಬೃಹತ್ ಪ್ರಮಾಣದಲ್ಲಿ ಬೆಳೆಯೋದಕ್ಕೆ ಸಾಧ್ಯ ಆಗಿದೆ। ಇಂತ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡರ 108 ಅಡಿ ಎತ್ತರದ ಈ ಒಂದು ಕಂಚಿನ ಪ್ರತಿಮೆಯನ್ನು ಉದ್ಘಾಟನೆ ಆಗ್ತಾ ಇದೆ 11ನೇ ತಾರೀಕು ಸನ್ಮಾನ್ಯ ಪ್ರಧಾನಮಂತ್ರಿಗಳ ಅಮೃತಹಸ್ತದಿಂದ। ಅದರ ಪೂರ್ವಭಾವಿಯಾಗಿ ಇಡಿ ರಾಜ್ಯದಲ್ಲಿ ಈ ರೀತಿ ಒಂದು ವಾಹನದ ಮೂಲಕ ವಿವರಗಳನ್ನೆಲ್ಲವನ್ನು ಜನತೆಗೆ ತೋರಿಸೋದರ ಜೊತೆಯಲ್ಲಿ ಆಯಾ ಭಾಗದ ಮಣ್ಣನ್ನ ಅಂದ್ರೆ ಸಂಗ್ರಹ ಮಾಡಿ ಮೃತ್ತಿಕೆಯನ್ನ ಸಂಗ್ರಹ ಮಾಡಿ ಅದನ್ನು ಸಹ ಈ ಕೆಂಪೇಗೌಡರ ಪ್ರತಿಮೆಯನ್ನು ಸ್ಥಾಪನೆ